ಸಂತೋಷಿ ಕಾಕಿ ಅಂತ ಅವಳು ತುಂಬಾನೇ ಬಾಯಿಬಡಿಕೆ ಆಗಿದ್ಲು ಅವಳಿಗೆ ಮಾತು ಅಂದ್ರೆ ಪಂಚ ಪ್ರಾಣ ಆಗಿತ್ತು ಪಕ್ಕದ ಮನೆಯಲ್ಲಿ ಸೂಜಿ ಬಿದ್ರೂನು ನನಗೇನು ಆಗಬೇಕಾಗಿಲ್ಲ ಇತ್ತೀಚೆಗಂತೂ ಸುರೇಶನ ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡ್ತಾರಂತೆ ಆದ್ರೆ ನನಗೆ ಯಾಕೆ ನನಗನ್ಸುತ್ತೆ ಅವನು ಯಾವುದೋ ದೊಡ್ಡ ಮೀನು ಹಿಡಿದಿರಬೇಕು ಅಂತ ಆದ್ರೆ ನನಗೆ ಯಾಕೆ ಇಡೀ ಹಳ್ಳಿನಲ್ಲಿ ಅವ್ರ ಸುದ್ದಿ ಇವ್ರ ಸುದ್ದಿ ಎಲ್ಲಾನು ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ಹೇಳ್ತಾಳೆ ನನಗೆ ಯಾಕೆ ಅಂತ ಏ ಸಂತೋಷಿ ಇಲ್ಲಿ ನೋಡು ಬಾರೆ ನಮ್ಮ ಹರ್ಕುಲು ಮುರ್ಕುಲು ಮನೆ ಮೇಲೆ ಎಷ್ಟು ಚಂದದ ಅಪರೂಪದ ಕಾಗೆ ಕೂತಿದೆ ಅಂತ ಅಪರೂಪದ ಕಾಗೆ ನಾನು ಪೇಟೆ ಓಡಾಡ್ಕೊಂಡು ಬರ್ತೀನಿ ನೋಡು ಅಲ್ಲಿವರೆಗೂ ನೀನು ಈ ಅಪರೂಪದ ಕಾಗೆ ಬಗ್ಗೆ ಯಾರ ಹತ್ರನು ಹೇಳೋದಿಕ್ಕೆ ಹೋಗಬೇಡ ಅಯ್ಯೋ ಇದೇನು ಸಂತೋಷಿ ನೀನಾ ಅಯ್ಯೋ ಹೀಗೆ ಯಾರಾದ್ರೂ ಬರ್ತಾರಾ ಅರೆ ಬರದು ಹೋಗೋದು ಬಿಡು ತಂಗೆ ಬಾ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಒಂದು ಅಪರೂಪವಾದ ಕಾಗೆ ನನ್ನ ಮನೆ ಮರದ ಮೇಲೆನೆ ಕೂತಿತ್ತು ಅಪರೂಪವಾದ ಕಾಗೆನಾ ಆದ್ರೆ ನನಗೇನು ನಾನದನ್ನ ನೋಡ್ತಿದ್ದ ಹಾಗೆ ಓಡೋಡ್ಕೊಂಡು ನಿನ್ನ ಹತ್ರಕ್ಕೆ ಬಂದೆ ಅಲ್ಲ ಅಂತದೇನು ಅಪರೂಪ ಇತ್ತು ಅದರಲ್ಲಿ ಅಯ್ಯೋ ಬಿಳಿ ಕಾಗೆ ಇತ್ತು ಬಿಳಿ ಕಾಗೆನಾ ಎಷ್ಟು ದೊಡ್ಡದಂದ್ರೆ ಎಷ್ಟು ದೊಡ್ಡದಂದ್ರೆ ಎಮ್ಮೆಯಷ್ಟು ದೊಡ್ಡದು ಎಮ್ಮೆ ಅಷ್ಟ ಇಷ್ಟು ದೊಡ್ಡ ಕೊಂಬು ಮತ್ತೆ ಇಷ್ಟು ದೊಡ್ಡ ಬಾಲ ಹಾ ಆ ಕಾಗೆ ಬಾಲ ಇತ್ತ ನಿಜಾನ ಮತ್ತಿನ್ನೇನು ನಾನು ಹೊರಡ್ತೀನಿ ಇಲ್ಲಿ ನೋಡು ಯಾರಿಗೂ ಹೇಳಬಾರ್ದು ಎಂತ ಸುದ್ದಿ ಹೇಳಿದ್ಯಾ ಅಂದ್ರೆ ಬೆಂಕಿ ಕಾಣದೇ ಇದ್ರೂ ಪರವಾಗಿಲ್ಲ ಹೊಗೆ ಇದ್ರೆ ಸಾಕು ನಾನು ಈಗಲೇ ಹೋಗಿ ವಿಮಲಾವತಿಗೆ ಹೇಳ್ಬಿಡ್ತೀನಿ ಅಲ್ವೇ ನೀನು ಇಲ್ಲಿ ಬಳೆಗಳನ್ನ ಒರೆಸ್ಕೊಂಡು ಕೂತ್ಕೋ ಅಲ್ಲಿ ಸಂತೋಷಿ ಮನೆ ಸುದ್ದಿ ಕೇಳ್ಬಿಟ್ರೆ ನಿನ್ ಬಳೆನ ಯಾರು ನೋಡಲ್ಲ ಏನಂದೆ ಅಲ್ಲ ಅವಳ ಮನೆ ಚಾವಣಿ ಮೇಲೆ ಒಂದು ಬಿಳಿ ಕಾಗೆ ಕೂತಿತ್ತು ಅದು ಬಿಳಿ ಕಾಗೆ ದೊಡ್ಡದಾಗಿತ್ತು ಈ ವಿಷಯ ನಿನಗೆ ಮಾತ್ರ ಹೇಳ್ತಾ ಇದ್ದೀನಿ ಮತ್ತೆ ಯಾರಿಗೂ ಹೇಳಕ್ ಹೋಗ್ಬೇಡ ಏನ್ರಿ ಕೇಳಿಸ್ಕೊಂಡ್ರ ನಾನು ಯಾವಾಗೆಲ್ಲ ಬರೆಯೋದಿ ಕೂತ್ಕೋತೀನೋ ಆವಾಗೆಲ್ಲ ನೀನ್ ಹಾಳ್ ಮಾಡಕ್ಕೆ ಬಂದ್ಬಿಡ್ತೀಯ ನೋಡ್ತಾ ಇರಿ ಈಗ ನಾವೆಲ್ಲರೂ ಹಾಳಾಗ ಹೋಗ್ತೀವಿ ಅಲ್ಲಿ ಸಂತೋಷಿ ಮತ್ತೆ ಅವಳ ಗಂಡ ಒಂದು ಹುಲ್ ಕಡ್ಡಿನು ಎತ್ತದೇನೆ ನಿಧಿ ಮಾಲೀಕರಾಗ್ತಾ ಇದ್ದಾರೆ ನೀನೋ ನಿನ್ ಕನಸೋ ಅಯ್ಯೋ ರೀ ಇದು ಕನ್ಸಲ್ಲ ನಿಜ ಹೇಳ್ತಾ ಇದ್ದೀನಿ ಅವ್ರ ಮನೇಲಿ ಇವತ್ತೊಂದು ಬಿಳಿ ಅಪರೂಪದ ಕಾಗೆ ಕೂತಿತ್ತಂತೆ ಅದು ತುಂಬಾನೇ ದೊಡ್ಡದಾಗಿತ್ತಂತೆ ಅಯ್ಯೋ ಕಮಲೇಶ್ ಏನಪ್ಪಾ ಇವತ್ ಈ ಕಡೆ ಬಂದಿದ್ಯಾ ಅರೆ ನಾನು ಕೇಳ್ಪಟ್ಟೆ ಒಂದು ಅಪರೂಪವಾದ ಪಕ್ಷಿ ನಿಮ್ ಮನೆ ಆಚೆ ಇರೋ ಮರದ ಮೇಲ್ಗಡೆ ಕೂತಿತ್ತಂತೆ ನಿನಗೆ ಹೇಗ್ ಗೊತ್ತಾಯ್ತು ಈ ವಿಷಯನ ಯಾರಿಗೂ ಹೇಳ್ಬೇಡಪ್ಪ ಅದರಲ್ಲೂ ಮುಖ್ಯವಾಗಿ ಈ ವಿಚಾರ ಅರಮನೆಗೆ ತಲುಪಲೇಬಾರ್ದು ನೀನು ನಿಶ್ಚಿಂತೆಯಾಗಿರು ಗಣೇಶ್ ನಾನಂತೂ ಯಾರಿಗೂ ಹೇಳಲ್ಲ ಅದ್ಭುತ ರಾಜ್ಯದ ಎಲ್ಲಾ ಸಂಪತ್ತಿನ ಮೊದಲ ಅಧಿಕಾರ ರಾಜನದಾಗಿರುತ್ತೆ ಮಹಾರಾಜರಿಗೆ ಸೂಚನೆ ಕೊಡೋಕು ಮೊದಲು ಅವರಿಗೆ ನೇರವಾಗಿ ನಿಧಿ ತೆಗೆದುಕೊಟ್ಬಿಡ್ತೀನಿ ಅತಿ ಉತ್ತಮ ಮಹಾರಾಜರೇ ಇಲ್ಲಂತೂ ಏನೂ ಇಲ್ವಲ್ಲ ಏನು ಕಮಲೇಶ್ ನಿನಗೆ ನಿಧಿಯ ಸುದ್ದಿಯನ್ನ ಕೊಟ್ಟಿದ್ದಾದ್ರು ಯಾರು ವಿಮಲಾವತಿ ನಮ್ಮ ಅಜ್ಜಿ ಹೇಳ್ತಿದ್ಲು ಯಾರ ಮನೆ ಮೇಲೆ ಬಿಳಿ ಕಾಗೆ ಕೂತಿರುತ್ತೋ ಅವ್ರ ಮನೆ ಕೆಳಗೆ ನಿಧಿ ಅಡಗಿರುತ್ತೆ ಅಂತ ಈ ಕಥೆನ ನಾನು ಕೇಳಿದಿನಲ್ಲ ಯಾರು ಬಿಳಿ ಕಾಗೆಯನ್ನ ನೋಡಿದ್ದು ಸತ್ಯ ಭಾಮಾನೇ ಅದು ಬಿಳಿ ಅಷ್ಟೇ ಅಲ್ಲ ಆನೆಯಷ್ಟು ದೊಡ್ಡದಾಗಿತ್ತು ಅದಕ್ಕೆ ಕೊಂಬಷ್ಟೇ ಅಲ್ಲ ಬಾಲಾನೂ ಇತ್ತು ನನ್ಗೆ ವಿಷಯ ಹೇಳಿದ್ದು ಸಂತೋಷಿ ಹೇಳಿದ್ದೇನೋ ನಿಜಾನೇ ಆದ್ರೆ ಆದ್ರೆ ಏನು ಬೇಗ ಹೇಳಿ ಇಲ್ಲಾಂದ್ರೆ ಸೇರೆ ಮನೆಗೆ ಹಾಕ್ಬೇಕಾಗತ್ತೆ ಇಲ್ಲ ಸೇನಾಪತಿಗಳೇ ನನ್ನ ಕ್ಷಮಿಸ್ಬಿಡಿ ನಾನಂತೂ ಅದು ನನಗೇನ್ ಗೊತ್ತಿತ್ತು ಬಾಯಿಂದ ಬಾಯಿಗೆ ಮಾತು ಹಾರ್ತಾ ಹಾರ್ತಾ ಕಾಗೆ ಖಜಾನೆ ಆಗುತ್ತೆ ಅಂತ ನಾನೇನ್ ಮಾಡ್ಲಿ ಇವತ್ತಿನಿಂದ ಇದರ ಕಡೆ ಗಮನ ಕೊಡಿ ಇಲ್ಲ ಅಂದ್ರೆ ನಿಮ್ಮ ಮನೆ ಸೆರೆ ಮನೆ ಆಗಿ ಹೋಗುತ್ತೆ
ನಡೀರಿ ಇಲ್ಲಿಂದ. ನಡಿ, ಇಲ್ಲೇನೂ ಸಿಗ್ಲಿಲ್ಲ. ಆ ಘಟನೆ ಆದಾಗಿಂದ ಸಂತೋಷಿ ಮಾತನ್ನ ಯಾರೂ ಕೇಳ್ತಾ ಇರ್ಲಿಲ್ಲ. ನಿನ್ಗನ್ಸ್ಬೋದು ಮನೆ ಒಡೆದ್ ಹೋದ್ಮೇಲೂ ಗಣೇಶ ಯಾಕೆ ಸಂತೋಷವಾಗಿದ್ದಾನೆ ಅಂತ. ಯಾಕೆಂದ್ರೆ ಸಂತೋಷಿ ಮಾತಾಡೋ ಚಪ್ಪಲನ ಬಳಸ್ಕೊಂಡು ಗಣೇಶ ಅದ್ಭುತ ಕಾಗೆಯ ಸುಳ್ಳು ಸುದ್ದಿನ ಸಂತೋಷಿಗೆ ಹೇಳ್ದ. ಅದರಿಂದ ಅವನು ಯಾವುದೇ ಶ್ರಮ ಪಡೆದೇನೆ ಅವನು ತನ್ನ ಪಾಳ್ ಬಿದ್ದಿರೋ ಮನೇನ ಬೀಳಿಸಿ ಅಲ್ಲಿ ಒಂದ್ ದೊಡ್ಡದಾಗಿರೋ ಹಿತ್ತಲನ್ನ ಮಾಡಿಸ್ಕೊಂಡ್ಬಿಟ್ಟ.